ನಮ್ಮ ಭಾರತದಲ್ಲೆಲ್ಲ ಆಗ್ತಾ ಇದೆ ಎತ್ತಿನಲ್ಲಿ ನಮಗೆ ಭಾರಿ ಸಮಸ್ಯೆ ಆಗಿರೋದು ಪೈರು ಕೊಂಡಲ್ಲಿ ಏನು ನಾವು ರಿಸರ್ವ್ ವೈರ್ ಮಾಡಬೇಕಾಗಿದೆ ಅಲ್ಲಿ 5700 ಎಕರೆ ಜಮೀನು ಬೇಕು ನಮ್ಮ ಗ್ರಾಚಾರಕ್ಕೆ ಅದು ಎರಡು ಜಿಲ್ಲೆಗೆ ಸಮನಾಗಿ ಹಂಚಿಕೊಂಡ್ಬಿಟ್ಟಿದೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಅದಕ್ಕೆ ಸುಮಾರು ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ 1:4 ತಗೊಂಡಾಗ 8 ಲಕ್ಷದಿಂದ 32 ಲಕ್ಷ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಏನಾಗುತ್ತೆ ಬರೀ 2 ಲಕ್ಷ ವ್ಯಾಲ್ಯೂಯೇಷನ್ ಇದ್ದಿದ್ದು 8 ಲಕ್ಷ ಆಗುತ್ತೆ ಹಾಗಾಗಿ ಇಡೀ ತುಮಕೂರು ಜಿಲ್ಲೆನಲ್ಲಿ ಲ್ಯಾಂಡ್ ಕೊಡಲಿಕ್ಕೆ ತಯಾರಾಗಿಲ್ಲ ಅವರು ಅವತ್ತಿಂದ ಇವತ್ತವರೆಗೆ ನಮ್ಮನ್ನು ಸರ್ವೆ ಮಾಡೋಕ್ಕೂ ಬಿಟ್ಕೊಂಡಿಲ್ಲ ಅಕ್ವಿಸಿಷನ್ ಹೋಗೋಕ್ಕೂ ಬಿಟ್ಟಿಲ್ಲ ಕೊಡಕೆರೆ ತಾಲೂಕಲ್ಲಿ ನಾವೆಲ್ಲ ಒಂದು ಮೀಟಿಂಗ್ ಕರೆದು ಸಿ ಎಂ ಅವರ ಅಧ್ಯಕ್ಷತೆಯಲ್ಲಿ ಅದನ್ನೇನಾದ್ರು ಜಾಸ್ತಿ ಮಾಡ್ಬೋದು ಅವ್ರಿಗೂ ಪರಿಹಾರ ಅಂತೇಳಿ ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಪ್ಯಾರಲಲ್ ಆಗಿ ಏನಾದ್ರು ಇಡೀ ಯೋಜನೆ ನಿಲ್ಲೋ ಜಾಗನ ಒಂದೇ ಜಿಲ್ಲೆನಲ್ಲಿ ಎಲ್ಲರೂ ನಿಲ್ಲಿಸ್ಬೋದು ಅಂತೇಳಿ ಎರಡು ಜಿಲ್ಲೆ ಇದ್ದಿದ್ದರಿಂದ ಎರಡು ಜಿಲ್ಲೆ ಮಾರ್ಕೆಟ್ ವ್ಯಾಲ್ಯೂ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟು ಏನೋ ವ್ಯತ್ಯಾಸಗಳಿದೆ ಅದ್ರ ಬದಲು ಒಂದೇ ಜಿಲ್ಲೆ ಕನ್ಫೈನ್ ಮಾಡೋಕ್ಕಾಗುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಬಟ್ ಎತ್ತಿನಹೊಳೆಯಲ್ಲಿ ನೀರು ಬರಲಿಕ್ಕಿಂತ ಒಂದು 2 ಇಯರ್ಸ್ ಆಗುತ್ತೆ ನಮ್ಮ ಭಾಗದಲ್ಲೆಲ್ಲ ಅಕ್ವಾಡಕ್ಟ್ ಎಲ್ಲ ಮಾಡ್ತಾ ಇದ್ದೀವಿ ಅಲ್ಲಿ ಯಾವ ಕೆಲಸ ನಿಂತಿಲ್ಲ ಹಾಸನದಿಂದ ಹಿಡಿದು ಬಹುಶಃ ಆಲ್ಮೋಸ್ಟ್ ತುಮಕೂರು ಜಿಲ್ಲೆ ಕೊಡಗೆರೆ ತಾಲೂಕುವರೆಗೂ ಹತ್ರ ಬಂದ್ಬಿಟ್ಟಿದ್ದೀವಿ ಕೆಲಸಗಳು ಆಗ್ತಾ ಇದ್ದಾವೆ ಅವೆಲ್ಲ ಮುಗಿಯೋಕೆ ಅನದರ್ ಒಂದೂವರೆ ವರ್ಷ 2 ವರ್ಷ ಆಗುತ್ತೆ ಅಷ್ಟರೊಳಗೆ ನಾವು ಬೈದುಕೊಂಡು ಇದನ್ನು ಏನಾದ್ರು ಮಾಡಿ ಇಶ್ಯೂ ತೀರ್ಮಾನ ಮಾಡಿ ಸ್ಟೋರೇಜ್ ಪಾಯಿಂಟ್ ಮಾಡಿದ್ರೆ ಆಗುತ್ತೆ ಪ್ಯಾರಲಲ್ ಆಗಿ ಏನಾದ್ರು ಸ್ಟೋರೇಜ್ ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿದರೆ ಆ ಭಾಗದಲ್ಲಿರೋ ನಮ್ಮ ಜನಪ್ರತಿನಿಧಿಗಳು ರಾಜಿ ಆಗ್ತಾ ಇಲ್ಲ ಏನು ತೀರ್ಮಾನ ಆಗಿದೆ ಅಲ್ಲೇ ನಿಲ್ಲಬೇಕು ಅಂತಾರೆ ಜಮೀನಿಗೆ ಕಾನೂನು ಪ್ರಕಾರ ನಾವು ಭಾಳ ದುಡ್ಡನ್ನು ಅಕ್ವಿಸಿಷನ್ ಕಾಸ್ಟಲ್ಲಿ ಮಾರ್ಕೆಟ್ ವ್ಯಾಲ್ಯೂ 4 ಟೈಮ್ಸ್ಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಮತ್ತೆ ಏನಾಗಿದೆ ಅಲ್ಲಿ ಆ 4 ಟೈಮ್ಸೇ ಜಾಸ್ತಿ ಒಂದೇ ಒಂದು ಪ್ರಾಪರ್ಟಿ ಯಾವುದೋ 2 ಲಕ್ಷಕ್ಕೆ ಹೋಗಿದೆ ಬಿಟ್ಟರೆ ಬೇರೆ ಅಷ್ಟು ಹೋಗಲ್ಲ ಕೊಳಲ ಅಂತ ಒಂದು ಊರಿನ ಗೊಬ್ಬರ 2 ಲಕ್ಷಕ್ಕೆ ಮಾರೋರು ಅದಕ್ಕೂ ಕಡಿಮೆ ಆಗಿಬಿಡುತ್ತೆ 5-6 ಲಕ್ಷದೊಳಗೆ ಬಂದ್ಬಿಡುತ್ತೆ ಅಲ್ಲಿ ವ್ಯಾಲ್ಯೂಯೇಷನ್ 32 ಲಕ್ಷ ನಮ್ಗೆ ಅಟ್ಯಾಚ್ ಆಗಿರೋರಿಗೆ ಕೊಡ್ತೀರಾ ನಮಗೆ ಬರೀ 7-8 ಲಕ್ಷ ಕೊಡ್ತೀರಾ ಇದು ಯಾವ ನ್ಯಾಯ ಅಂತ ಒಂದು ದೊಡ್ಡ ಘರ್ಷಣೆ ಆಗ್ತಾ ಇದೆ ರೈತರದು ಅವ್ರು ಕೇಳೋದು ನ್ಯಾಯವಾಗೇ ಇದೆ ಒಂದೇ ಜಾಗ ನೀರಿನಿಲ್ಲ ಜಾಗ ಒಬ್ಬರೈತಿಗೆ 32 ಲಕ್ಷ ಸಿಗುತ್ತೆ ಇನ್ನೊಬ್ಬ ರೈತಿಗೆ 8 ಲಕ್ಷ ಸಿಗುತ್ತೆ ಗ್ರಾಚಾರ್ಕ್ ನಾವೆಲ್ಲ ಆ ಜಿಲ್ಲೆ ಬಂದಿದ್ದೀವಿ ಇದು ಸಾಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅವ್ರನ್ನೇನಾರು ಒಂದು 20-25 ಲಕ್ಷದವರೆಗೆ ತರ್ಬೋದು ಚರ್ಚೆ ಮಾಡೋಣ ಅಂತ ಒಂದು ಮೀಟಿಂಗ್ ಎಲ್ಲ ಮಾಡಿದೆ ನಮ್ಮ ತುಮಕೂರಲ್ಲಿ ಬಟ್ ಅವ್ರು ರಾಜಿ ಆಗ್ತಾ ಇಲ್ಲ ಅವ್ರಿಗೆಷ್ಟು ಕೊಡ್ತೀರೋ ನಮ್ಗೆ ಅಷ್ಟು ಕೊಡಲೇಬೇಕು ಅಂತಂದರೆ ಹಾಗಾಗಿ ಒಂದು ಕಮಿಟಿ ಇದೆ ಈ ಥರ ವೇರಿಯೇಷನ್ ಬಂದರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟಲ್ಲಿ ಎಷ್ಟು ಮಟ್ಟಿಗೆ ನಾವು ಹೆಚ್ಚು ಮಾಡ್ಬೋದು ಅಂತ ನಾನು ಆ ಕಮಿಟಿ ಮೇಲೆ 2 ಮೀಟಿಂಗ್ ಮಾಡಿದ್ದೀವಿ ನಮಗೆ ನಮ್ಮ ಕಾರ್ಜೋಳ ಕಾನ್ಸ್ಟಿಟ್ಯೂನ್ಸಿನ ಒಂದು ಹಿಂಗೆ ಸಮಸ್ಯೆ ಆಗಿದೆ ಈಗ ನಮ್ಮಲ್ಲಿ ಆಗಿದೆ ಅದೇನಾದರೂ ಸಾಲವಾದರೆ ರಿಸರ್ವಾಯರ್ ಆಗುತ್ತೆ ಇನ್ನು ನಾಳೆ ಕೆಲಸ ಯಾವುದು ನಿಂತಿಲ್ಲ ಆಗ್ತಾ ಇದೆ ನಾಳೆ ಕೆಲಸ ಆಗುತ್ತೆ ಎತ್ತಿನೊಳೆ ನಾಳೆ ಬರುತ್ತೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಕೊಟ್ಟಿಲ್ಲ ಹೋಗಿತ್ತು ಈ ಸಲ ನಾವು ಒಂದು ಸಪ್ರೇಟ್ ತೀರ್ಮಾನ ಮಾಡಿ 10% ದುಡ್ಡನ್ನ ಸಪ್ರೇಟ್ ಒಂದು ಐಟ್ ಆಫ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಕ್ವಿಸಿಷನ್ಗೇ ದುಡ್ಡು ಬೇರೆ ತೆಗೆದಿರೋ ಸ್ಥಿತಿನ ತಂದಿದ್ದೀವಿ ಮೊದಲೇ ಬಂದಿದ್ದ ದುಡ್ಡೆಲ್ಲ LOC ಹೋಗೋದು ಕಾಂಟ್ರಾಕ್ಟ್ರಿಗೆ ಹೋಗೋದು ಲ್ಯಾಂಡ್ ಅಕ್ವಿಸಿಷನ್ ದುಡ್ಡು ಇರ್ತಿರ್ಲಿಲ್ಲ ಈಗ ಅದಕ್ಕೆ ಒಂದು ಹಿಟ್ ಮಾಡಿ ಸಪ್ರೇಟ್ ಬಜೆಟ್ ಮಾಡಿರೋದ್ರಿಂದ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟಿಗೆ ಒಂದು ಕಡೆಯಿಂದ ರಿಲೀಸ್ ಮಾಡ್ತಾ ಇದ್ದೀನಿ ಜಮೀನು ಬಿಟ್ಕೊಡ್ತಾವ್ರೆ ನನ್ನ ಭಾಗದಲ್ಲಂತೂ ಎಲ್ಲ ಕನ್ಸೆಂಟೇ ಕೊಟ್ಬಿಟ್ಟಿದ್ದಾರೆ ದುಡ್ಡು ಯಾವಾಗಲಾರ ಬರಲಿ ಮಾಡ್ಕೊಂಡು ಹೋಗಲಿ ಅಂತ ಯಾಕೆಂದರೆ ನೀರು ಬರಲಿ ಅನ್ನೋ ಒಂದು ಆಸಕ್ತಿ ರೈತರಿಗಿದೆ ಚಿಕ್ಕನಾಯಕನಹಳ್ಳಿ ಗುಬ್ಬಿ ಈ ಭಾಗದಲ್ಲೆಲ್ಲ ಎತ್ತಿನಹೊಳೆ ತಿಪ್ಟೂರು ಭಾಳ ಸಮರ್ಪಕವಾಗಿ ನಡೀತಾ ಇದೆ ಬಟ್ ಹಾಸನ ಕೋರ್ಟ್ ಒಂದು ತಕರಾರು ತಗೊಂಡಿದೆ ಅವ್ರಿಗೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ರಿಲೀಸ್ ಮಾಡಿ ಅಂತ ಅದು ಮಾಡಿದರೆ ನಮಗೆ